ನಮಸ್ಕಾರ, ನಾನು ರವೀಂದ್ರ ಪಂತ್ ಹುಬ್ಬಳ್ಳಿಯಿಂದ. ಪ್ರಕೃತಿ ಟೆರೆಸ್ ಗಾರ್ಡನ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ದಿವಸ ನಾವು ಬದನೆಕಾಯಿ ಗಿಡಗಳಲ್ಲಿ ಹೆಚ್ಚಿನ ಫಲವನ್ನು ಹೇಗೆ ಪಡೆಯಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿ ಪ್ರಯತ್ನ ಮಾಡ್ತೀನಿ. ಈ ಬದನೆಕಾಯಿ ಗಿಡಗಳನ್ನು ನಾವು ಪ್ರತಿ 15 ದಿವಸಕ್ಕೆ ಒಮ್ಮೆ ಆದರೂ ಕಾಂಪೋಸ್ಟ್ ಅಂತ ಹೇಳ್ತೀವಲ್ಲ, ಎರೆಹುಳ ಗೊಬ್ಬರವನ್ನು ಆದರೂ ಕೊಡಬೇಕು, ಅಥವಾ ಕೌಡಂಗ್ ಅದರ ಗೊಬ್ಬರವನ್ನು ಆದರೂ ಕೊಡಬಹುದು. ಏನಾದರೂ ಒಂದು ಒಳ್ಳೆಯ ಆಹಾರವನ್ನು ಕೊಟ್ಟಿವೆ ಅಂತಂದರೆ ಅದು ನಮಗೆ ಒಳ್ಳೆಯ ಆಹಾರವನ್ನು ವಾಪಸ್ ಕೊಡುತ್ತೆ. ಜೊತೆಗೆ ಹೂ ಬಿಡೋ ಹೊತ್ತಿನಲ್ಲಿ ಅಥವಾ ಹೂ ಬಿಟ್ಟಾಗ ನಾವು ಜೇನುತುಪ್ಪ ಒಂದು 4 ಚಮಚ ಜೇನುತುಪ್ಪವನ್ನು ಒಂದು ಲೀಟರ್ ನೀರಲ್ಲಿ ಹಾಕಿ ಇದನ್ನು ಸ್ಪ್ರೇ ಮಾಡೋದ್ರಿಂದ ಕೂಡ ಜೇನು ಹುಳಗಳು ನಾವೇನು ಪಾಲಿನೇಷನ್ಗೋಸ್ಕರ ಅಂತ ಏನು ಹೇಳ್ತೀವಿ ಅದರಿಂದ ಆಕರ್ಷಿತವಾಗಿ ಜೇನು ಹುಳಗಳಾಗಲಿ ಬಂದು ನಮಗೆ ಹೂಗಳಿಗೆ ಪಾಲಿನೇಷನ್ ಮಾಡ್ತದೆ. ಇದರಿಂದ ಹೆಚ್ಚಿನ ಫಲವನ್ನು ನಾವು ಪಡೆಯಬಹುದು. ಜಸ್ಟ್ ಈ ಥರ ನೀವು ನೋಡಿ ನೋಡಿ, ನಿಮಗೆ ಹೇಳಿದಂತೆ 4 ಚಮಚದಷ್ಟು ಜೇನುತುಪ್ಪವನ್ನು 1 ಲೀಟರ್ ಬಾಟಲಲ್ಲಿ ಹಾಕಿ ಹೂಗಳು ಬರೋ ಹೊತ್ತಿನಲ್ಲಿ ನೀವು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ, ಇವು ಜೇನು ಹುಳ ಆಗಲಿ ಅಥವಾ ಪಾತರಗಿತ್ತೆಗಳಾಗಲಿ ಇವಕ್ಕೆ ಆಕರ್ಷಿತವಾಗಿ ಗಿಡಗಳಿಗೆ ಬಂದು ಪಾಲಿನೇಷನ್ ಮಾಡ್ತವೆ. ಇದ್ರ ಜೊತೆಗೆ ನಾವು ಸ್ವಲ್ಪ ಗಿಡಗಳಲ್ಲಿ ಅಂದರೆ ಪಾಟ್ನಲ್ಲಿ ಸ್ವಲ್ಪ ಫ್ರೀಯಾಗಿ ಮಾಡಿಕೊಂಡು ಮಣ್ಣನ್ನು ಅದಕ್ಕೆ ಸುಮಾರು 50-75 ಗ್ರಾಮ್ನಷ್ಟು ಅಂದಾಜು ಅದೇನು ತೂಕ ಇರಬೇಕು ಅಂತಿಲ್ಲ, ಆ ಕಾಂಪೋಸ್ಟನ್ನು ಎರೆಹುಳ ಗೊಬ್ಬರವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಒಳ್ಳೆಯ ರೀತಿಯಿಂದ ಮಿಕ್ಸ್ ಮಾಡೋದ್ರಿಂದ ನಮಗೆ ಆಹಾರ ಗಿಡಗಳಿಗೆ ಆಹಾರ ಕೊಟ್ಟಂತೆ ಆಗ್ತದೆ. ಜೊತೆಗೆ ಸ್ವಲ್ಪ ನೀರು, ಯಾಕಂದರೆ ಅದು ಎಲ್ಲ ಅದು ನಮ್ಮ ಕಾಂಪೋಸ್ಟು ಆ ಮಣ್ಣಿನಲ್ಲಿ ಅಥವಾ ಕೋಕೋಪಿಟ್ಟಲ್ಲಿ ಕಲಿಯಬೇಕು. ಆ ದೃಷ್ಟಿಯಿಂದ ಸ್ವಲ್ಪ ನೀರು ಹಾಕೋದ್ರಿಂದ ಒಳ್ಳೆಯ ಒಂದು ಫಲಿತಾಂಶವನ್ನು ಕೂಡ ನಾವು ಪಡಿಬೋದು. ನೋಡಿ, ಬದನೆಕಾಯಿ ಬ್ಯೂಟಿಫುಲ್ ಆಗಿದೆ. ಈಗ ಅಲ್ಲಿ ನಿಮ್ಗೆ ಹೇಳಿದಂತೆ ನಾನು ನಮ್ಮ ಮನೆಯಲ್ಲಿ ಈಗ ಆಗಲೇ 3-4 ಸಲ ಅದನ್ನು ಬದನೆಕಾಯಿಗಳನ್ನು ತಕ್ಕೊಂಡಿದ್ದೀನಿ. ಒಂದೊಂದು ಗಿಡದಲ್ಲಿ 4-5 ಒಳ್ಳೆಯ ರೀತಿಯಿಂದ ಬೆಳೆ ಬರ್ತಾ ಇದೆ. ನೋಡಿ, ಒಂದಕ್ಕೂ ಹುಳ ಹತ್ತಿಲ್ಲ. ಅಂದರೆ ನಾವಿಲ್ಲಿ ಸಂಪೂರ್ಣವಾಗಿ ಸಾವಯವ ರೀತಿಯಲ್ಲಿಯೇ ನಮ್ಮ ಈ ಪ್ರಕೃತಿ ಟೆರೆಸ್ ಗಾರ್ಡನನ್ನು ಬೆಳೆಸ್ತಾ ಇದ್ದೀವಿ. ಸೊ ಈ ನೋಡಿ, ಒಂದ್ಸಲ ನಿಮ್ಮ ಎದುರಿಗೆ ಒಂದ್ಸಲ ಕೆಲವೊಂದು ಕಾಯಿಗಳನ್ನು, ನಮ್ಮ ಮನೆಯಲ್ಲಿರೋದು ನಾವು 4 ಜನ, ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ತೆಗೆದುಕೊಳ್ತೀವಿ. ಬೇರೆ ಆತ್ಮೀಯರು ಬಂದಾಗೂ ಕೊಟ್ಟಿರ್ತೀವಿ. ನನಗೆ ಈ ಒಂದು ಪ್ರಕೃತಿ ಟೆರೆಸ್ ಗಾರ್ಡನ್ಗೆ ಒಳ್ಳೆಯ ಪ್ರೋತ್ಸಾಹ ನೀಡಿದಂಥವ್ರು ಅಂತಂದರೆ ಶ್ರೀಯುತ ವಿಜಯಕುಮಾರ್ ರ್ಯಾಗೆ ಅವರು, ಅವರ ಹಾರ್ಟಿಕಲ್ಚರ್ ಆಫೀಸರ್ ಇದ್ದಾರೆ. ಶ್ರೀಯುತ ರಾಘವೇಂದ್ರ ಕೊಣ್ಣೂರವರು ತುಂಬ ಚೆನ್ನಾಗಿ ಅವರು ಟೆರೆಸ್ ಗಾರ್ಡನ್ ಮಾಡಿದ್ದಾರೆ. ಶ್ರೀಯುತ ಶಂಕರ್ ಅಂತ ಇದ್ದಾರೆ, ಅವರು ತುಂಬ ಚೆನ್ನಾಗಿ ಟೆರೆಸ್ ಗಾರ್ಡನ್ ಮಾಡಿದ್ದಾರೆ. ಒಂದ್ಸಲ ನೀವು ಯಾರೇ ಆಗಲಿ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಅವರು. ಅವರ ಒಂದು ಗಾರ್ಡನ್ಸ್ನಲ್ಲಿ ನಾನು ಇದು ಒಂದು ಮಾಡ್ತಾ ಇದ್ದೀನಿ, ನಾನು ಮತ್ತು ನಮ್ಮ ಎಂಟೈರ್ ಫ್ಯಾಮಿಲಿ. ನೋಡಿ ನೋಡಿ, ಕಾಯಿಗಳು ಎಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಬ್ಯೂಟಿಫುಲ್ ಆಗಿದೆ. ಪ್ರತಿಯೊಬ್ಬರು ಸಾವಯವ ಕೃಷಿಯನ್ನು ಮಾಡಿ ಹಾಗೂ ಒಳ್ಳೆಯ ಮತ್ತು ಸತ್ವಭರಿತ ಆಹಾರವನ್ನು ಸೇವಿಸಿ. ಸೊ ನಾವು ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ಪ್ರಯೋಗದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.